ವೆಲ್ಕಮ್ ಟು ಚಾಣಕ್ಯ ಮಲ್ಟಿ ಟ್ಯಾಲೆಂಟ್ ಅಕಾಡೆಮಿ. ಇವತ್ತು ನಾವು ನವೋದಯ ಎಂಟ್ರೆನ್ಸ್ ಕೋಚಿಂಗ್ ಅಲ್ಲಿ ಮೆಂಟಲ್ ಅಬಿಲಿಟಿಲಿ ಬರುವಂತಹ ಇನ್ಕಂಪ್ಲೀಟ್ ಫಿಗರ್ಸ್ ಅನ್ನೋ ಪಾರ್ಟ್ನ ಮಾಡ್ತಾ ಇದೀವಿ. ಇನ್ಕಂಪ್ಲೀಟ್ ಫಿಗರ್ಸ್ ಅಂದ್ರೆ ಇಲ್ಲಿ ಒಂದು ಫಿಗರ್ ಕೊಟ್ಟಿರ್ತಾರೆ, ಆ ಫಿಗರ್ಗೆ ಸೂಟಬಲ್ ಆಗಿರುವಂತಹ ನಾಲ್ಕು ಸೂಟಬಲ್ ಯಾವ ಸೂಟಬಲ್ ಆಗುತ್ತೆ ಅನ್ನೋದಕ್ಕೆ ನಾಲ್ಕು ಆನ್ಸರ್ಸ್ ಫಿಗರ್ಸ್ ಕೊಟ್ಟಿರ್ತಾರೆ. ನಾವೀಗ ಐಡೆಂಟಿಫೈ ಮಾಡಬೇಕು. ಇದೇ ತರ ಅವರು ಫೈವ್ ಫಿಗರ್ಸ್ ಕೊಟ್ಟಿರ್ತಾರೆ ಎಕ್ಸಾಮ್ ಅಲ್ಲಿ. ಸೊ ಫೈವ್ ಫಿಗರ್ಸ್ ಇನ್ಕಂಪ್ಲೀಟ್ ಫಿಗರ್ಸ್ ಇರುತ್ತೆ. ಈಗ ಫಸ್ಟ್ ಒನ್ ನೋಡೋಣ. ಫಸ್ಟ್ ಒನ್ ಅಲ್ಲಿ ನೋಡಿ, ಈ ತರ ಇದೆ ಫಿಗರ್. ನೀವು ಐಡೆಂಟಿಫೈ ಮಾಡ್ಬೇಕಾದ್ರೆ ನಿಮ್ಗೆ ಕಷ್ಟ ಅನ್ಸಿದ್ರೆ ಈಗ ಈ ತರ ಡಾಟೆಡ್ ಲೈನ್ಸ್ ಹಾಕೊಂಡು ಆಮೇಲೆ ಈ ಪಾರ್ಟ್ ಮಾತ್ರ ತಗೊಂಡು ಬೇಕಾದ್ರೆ ಐಡೆಂಟಿಫೈ ಮಾಡ್ಬೋದು. ಈಗ ಈ ಫಸ್ಟ್ ಕ್ವಶನ್ ಅಲ್ಲಿ ಆನ್ಸರ್ ಬಂದು ಸೆಕೆಂಡ್ ಒನ್. ಈ ಸೆಕೆಂಡ್ ಒನ್ ಆನ್ಸರ್ ಬರ್ಬೇಕಾದ್ರೆ ಸೆಕೆಂಡ್ ಒನ್ ಆನ್ಸರ್ ಸೊ ಫಸ್ಟ್ ಇದನ್ನ ನೋಡಿ. ಫಸ್ಟ್ ಒನ್ ನೋಡಿದಾಗ ಈ ಫಿಗರ್ ಇದಕ್ಕೆ ಸೂಟ್ ಆಗಲ್ಲ, ಯಾಕಂದ್ರೆ ಇಲ್ಲಿ ಲೈನ್ ತುಂಬಾ ಉದ್ದ ಇದೆ. ಅದೇ ತರ ಥರ್ಡ್ ಒನ್ ನೋಡಿ, ಥರ್ಡ್ ಒನ್ ಕೂಡ ಡಿಫ್ರೆಂಟ್ ಆಗಿದೆ, ಈ ಲೈನ್ ಉದ್ದ ಇದೆ. ಸೊ ಫೋರ್ತ್ ಒನ್ ನೋಡಿದಾಗ ಫೋರ್ತ್ ಒನ್ ಡಿಫ್ರೆಂಟ್ ಆಗಿದೆ, ಅದರಿಂದ ಸೆಕೆಂಡ್ ಒನ್ ಇದಕ್ಕೆ ಸೂಟ್ ಆಗ್ತಿದೆ. ಈ ತರ ನೀವು ಇದರ ಡಾಟ್ಸ್ ಹಾಕೊಂಡಾಗ ಈ ಫಿಗರ್ನ ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ಅದೇ ತರ ಸೆಕೆಂಡ್ ಒನ್ ನೋಡಿದಾಗ ಇಲ್ಲಿ ಈ ತರ ಫಿಗರ್ ಇದೆ. ಸೊ ಇದಕ್ಕೆ ಯಾವ ಆನ್ಸರ್ ಸೂಟ್ ಆಗುತ್ತೆ ಅಂದ್ರೆ ಥರ್ಡ್ ಒನ್ ಆನ್ಸರ್ ಆಗುತ್ತೆ. ಯಾಕೆ ಅಂದ್ರೆ ಇಲ್ಲಿ ಕರೆಕ್ಟ್ ಆಗಿ ನೋಡಿ, ಈಗ ಇದು ಲೈನ್ ತುಂಬಾ ಉದ್ದ ಇದೆ, ಇದಕ್ಕೆ ಇದು ಮ್ಯಾಚ್ ಆಗ್ತಾ ಇಲ್ಲ. ಅದೇ ತರ ಸೆಕೆಂಡ್ ಒನ್ ಕೂಡ ಇದಕ್ಕೆ ಮ್ಯಾಚ್ ಆಗ್ತಿಲ್ಲ. ಅದೇ ತರ ಫೋರ್ತ್ ಒನ್ ನೋಡಿ, ಫೋರ್ತ್ ಒನ್ ಫುಲ್ ಈ ಶೇಪೇ ಚೇಂಜ್ ಇದೆ. ಅಲ್ಲಿ ಬರೀ ಒಂಥರ ಸ್ಕ್ವೇರ್ ತರ ಶೇಪ್ ಇದೆ, ಆದ್ರಿಂದ ಇದು ಕರೆಕ್ಟ್ ಆಗಿ ಇದಕ್ಕೆ ಸೂಟ್ ಆಗುತ್ತೆ. ನೀವು ಅದಕ್ಕೆ ಡೌಟ್ ಆದ್ರೆ ಜಸ್ಟ್ ಈ ತರ ಹಾಕೊಂಡು ಐಡೆಂಟಿಫೈ ಮಾಡ್ಕೊಬಹುದು. ಜಸ್ಟ್ ಈ ತರ ನೋಡಿದಾಗ ಅಲ್ಲಿ ಬಂದು ಕರೆಕ್ಟ್ ಆಗಿ ಜಾಯಿನ್ ಆಗ್ಬೇಕು. ಇದು ಪಜಲ್ ಟೈಪ್ ಇರುತ್ತೆ, ನೀವು ಎಂಜಾಯ್ ಮಾಡ್ಕೊಂಡು ಇದನ್ನ ಮಾಡ್ಬೋದು. ಸೊ ನೆಕ್ಸ್ಟ್ ಥರ್ಡ್ ಒನ್ ನೋಡಿದಾಗ ಥರ್ಡ್ ಒನ್ ಈ ತರ ಫಿಗರ್ ಇದೆ. ಇದಕ್ಕೆ ಸೂಟ್ ಆಗುವಂತದ್ದು ಅಂದ್ರೆ ಇದು ಕರೆಕ್ಟ್ ಆಗಿ ಇಲ್ಲಿ ಬಂದು ಕೂರ್ಬೇಕು. ಇಲ್ಲ ಈ ತರ ಬರುವಂತದ್ದು ಯಾವ ಫಿಗರ್ ಇದೆ ಅಂತ ನೋಡಿದಾಗ ಇದು ಥರ್ಡ್ ಒನ್, ಇದಕ್ಕೆ ಕರೆಕ್ಟ್ ಆಗಿ ಸೂಟ್ ಆಗುತ್ತೆ. ಫಸ್ಟ್ ಒನ್ ನೋಡಿ, ಫಸ್ಟ್ ಒನ್ ಇದಕ್ಕೆ ಮ್ಯಾಚ್ ಆಗಲ್ಲ, ಸೆಕೆಂಡ್ ಒನ್ ಕೂಡ ಮ್ಯಾಚ್ ಆಗಲ್ಲ. ಅದೇ ತರ ಸೂಕ್ಷ್ಮವಾಗಿ ಗಮನಿಸಿದಾಗ ಮಾತ್ರ ನಮ್ಗೆ ಇದು ಗೊತ್ತಾಗುತ್ತೆ. ಮೈನರ್ ಚೇಂಜಸ್ ಇರುತ್ತೆ, ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕ ಚೇಂಜಸ್ ಇರುತ್ತೆ ಅಷ್ಟೇ, ಅದನ್ನ ಅಬ್ಸರ್ವ್ ಮಾಡಿದ್ರೆ ನೀವು ಮಾಡ್ಬೋದು. ನೆಕ್ಸ್ಟ್ ಫೋರ್ತ್ ಒನ್ ನೋಡಿ, ಫೋರ್ತ್ ಒನ್ ಬಂದು ಈ ತರ ಇದೆ. ಇದಕ್ಕೆ ಮೇಲೆ ಈ ತರ ಡಾಟ್ ಹಾಕೊಂಡು ಇದೇ ತರ ಬರುವಂತಹ ಫಿಗರ್ ಯಾವ್ದಿದೆ ಅಂತ ಅಬ್ಸರ್ವ್ ಮಾಡಿ. ಫಸ್ಟ್ ಒನ್ ಇಲ್ಲ, ಸೆಕೆಂಡ್ ಒನ್ ಇಲ್ಲ, ಥರ್ಡ್ ಒನ್ ಇಲ್ಲ, ಫೋರ್ತ್ ಒನ್ ಆಗುತ್ತೆ. ಸೊ ಈ ತರ ನೀವು ಎಕ್ಸಾಮ್ ಅಲ್ಲಿ ಕೂಡ ಐಡೆಂಟಿಫೈ ಮಾಡ್ಕೊಂಡು ಯಾವ್ದು ಸೂಟಬಲ್ ಆಗುತ್ತೆ ಅನ್ನೋದನ್ನ ಸೂಕ್ಷ್ಮವಾಗಿ ನೋಡಿ ಗಮನಿಸಿ ಮಾಡ್ಬೇಕಾಗುತ್ತೆ. ಸ್ವಲ್ಪ ಸ್ವಲ್ಪ ಚೇಂಜಸ್ ಇರುತ್ತೆ, ಎಲ್ಲಾನು ಆನ್ಸರ್ಸ್ ಇದೇ ಇರ್ಬೋದು ಅಂತ ಅನ್ಸ್ತಾ ಇರುತ್ತೆ, ಬಟ್ ಆಗಲ್ಲ. ನೀವು ಗಮನಿಸಿ ನೋಡಿದಾಗ ನಿಮ್ಗೆ ಐಡೆಂಟಿಫೈ ಮಾಡ್ಬೋದು. ಮಕ್ಕಳಿಗೆ ಇದು ವೆರಿ ಈಸಿ ಪಾರ್ಟ್ ಅಂತ ನಾನು ಅನ್ಕೊಂತೀನಿ. ಸೊ ಇದೇ ತರ ನೆಕ್ಸ್ಟ್ ನಾವು ಇನ್ಕಂಪ್ಲೀಟ್ ಫಿಗರ್ಸ್ ಇನ್ನೂ ತುಂಬಾ ಬರುತ್ತೆ ಮೆಂಟಲ್ ಅಬಿಲಿಟಿಲಿ, ಅದನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡೋಣ. ಥ್ಯಾಂಕ್ ಯು.